ಕಳೆದ 6 ದಿನಗಳ ಹಿಂದೆ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರ ಕಾರು ಅಪಘಾತದಲ್ಲಿ ಸುರಕ್ಷಿತವಾಗಿ ಪ್ರಾಣಾಪಾಯದಿಂದ ಪಾರಾಗಿದ್ದ ಲಕ್ಷ್ಮಣ ಸವದಿ ಅವರಿಗೆ ಯಾವುದೇ ದುಷ್ಟಶಕ್ತಿಗಳು ಮುಂದೆ ಬಾರದೇ ಇರಲಿ ಎಂದು ಅಭಿಮಾನಿಗಳಿಂದ ಹೋಮ ಹವನ ಪೂಜೆಯನ್ನ ರಾಯಭಾಗ ತಾಲೂಕಿನ ಹಾರುಗೇರಿ ಪಟ್ಟಣದಲ್ಲಿರುವ ಶ್ರೀ ಕಾಳಿಕಾ ದೇವಸ್ಥಾನದ ಆವರಣದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರ ಶಂಕರಹಟ್ಟಿ ಗ್ರಾಮದ ಅಭಿಮಾನಿಗಳು ಆಯೋಜಿಸಿದ ಈ ಮಹಾಮೃತ್ಯುಂಜಯ ಹೋಮದಲ್ಲಿ ಲಕ್ಷ್ಮಣ ಸವದಿ ಹಾಗೂ ಅವರ ಸುಪುತ್ರರಾದಂತಹ ಚಿದಾನಂದ ಸವದಿ ಅವರು ಭಾಗಿಯಾಗಿದ್ದರು. ಓಂ ಓಂ ಅಗ್ನಿ ನಮಃ ಅಗ್ನಿ ನಮಃ ಓಂ ಓಂ ಹುತವಹನಾಯ ನಮಃ ಹುತವಹನಾಯ ನಮಃ ಓಂ ಹುತಾಶಿನೇ ನಮಃ ಓಂ ಹುತಾಶಿನೇ ನಮಃ ಓಂ ಕೃಷ್ಣ ವರ್ತಮನೇ ನಮಃ ಓಂ ಕೃಷ್ಣ ವರ್ತಮನೇ ನಮಃ ಓಂ ಸಪ್ತಜೀವಾಯ ನಮಃ ಓಂ ವೈಶ್ವಾನರಾಯ ನಮಃ ಓಂ ವೈಶ್ವಾನರಾಯ ನಮಃ ಓಂ ಜಾತವೇದಶೇ ನಮಃ ಓಂ ಜಾತವೇದಶೇ ನಮಃ ಓಂ ಮಾಮಲ್ಯಾಯ ನಮಃ ಬ್ರಹ್ಮೈ ನಮಃ ಯದೋಪರಾಯ ನಮಃ ಓಂ ಓಂ ಕರುಣಾಯ ನಮಃ ಓಂ ಎಂ ವಾಯವೇ ನಮಃ ಓಂ ಎಂ ಕುಬೇರಾಯ ನಮಃ ಓಂ ಹಂ ಈಶಾನಾಯ ನಮಃ ಓಂ ವಜ್ರಾಯ ನಮಃ ಓಂ ಶಕ್ತೈ ನಮಃ ಓಂ ದಂಡಾಯ ನಮಃ ಓಂ ಖಡ್ಗಾಯ ನಮಃ. ಮಾಜಿ ಉಪಮುಖ್ಯಮಂತ್ರಿಗಳಾದ ಲಕ್ಷ್ಮಣ ಸಂಗಪ್ಪ ಸೂರಿ ಅವರು ಮಣ್ಣ ಕಾರು ಗಾಡಿ ಅಪಘಾತದಲ್ಲಿ ಪ್ರಾಣಾಯಪಾಯದಿಂದ ಪಾರಾಗಿದ್ದಾರೆ. ಅವರಿಗೆ ಮುಂದಿನ ದಿನಮಾನಗಳಲ್ಲಿ ಯಾವುದೂ ತೊಂದರೆ ಆಗಬಾರದು ಅಂತೇಳಿ ನಾವು ಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೀವಿ. ಅದನ್ನು ಸಂಕಲ್ಪ ಮಾಡಿ ಸಂಕಟ ಗ್ರಾಮದಲ್ಲಿ ಮಾಡ್ತಿದ್ದೀವಿ. ಅದನ್ನು ಇದನ್ನು ಮಾಡಿ ಇಲ್ಲಿ ಹರುಗಿರಿ ಪಟ್ಟಣದಲ್ಲಿ ಮಾಡ್ತಾ ಇದ್ದೀವಿ. ಯಾಕೆ ಹರುಗಿರಿ ಪಟ್ಟಣದಾಗ ಆಯ್ಕೆ ಅವರ ಪಾದದ ಘಟನೆ ಇಲ್ಲಿ ಹರುಗಿರಿ ಸಮೀಪದ ಹಿಡಕಲ್ ಹತ್ತಿರ ಆಗಿದ್ದೀವಿ. ಅದಕ್ಕೆ ಸಂಕಲ್ಪ ಅಲ್ಲಿ ಮಾಡಿದಂತೆ ಇಲ್ಲಿ ಮಾಡಿದ್ರೆ ಒಳ್ಳೆಯದಂತೇಳಿ ಅಭಿಪ್ರಾಯಪಟ್ಟು ನಾವೆಲ್ಲ ಸಮಸ್ತ ಸಂಕಟ ಗ್ರಾಮದ ಹಿರಿಯರು ಕೂಡಿ ಇಲ್ಲಿ ಮಾಡಬೇಕಂತ ವ್ಯಕ್ತಪಡಿಸಿದ್ದೇವೆ. ಕಾಳಿಕಾ ದೇವಸ್ಥಾನದಲ್ಲಿ ಹಾರುಗಿರಿಯಲ್ಲಿ ಈ ಮಹಾಮೃತ್ಯುವನ್ನು ಕೈಗೊಂಡಿದ್ದೇವೆ. ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಅವರು ಮುಂದೆ ಯಾವುದೇ ಕಂಟಕ ಬಾರದೇ ಇರಲಿ ಎಂದು ಸಂಕಲ್ಪ ಮಾಡಿ ಮಹಾಮೃತ್ಯುಂಜಯ ಹೋಮ ಪೂಜೆಯನ್ನು ಕೈಗೊಂಡಿದ್ದೇವೆ. ಮಹಾಹೋಮ ಪೂಜೆಯ ನೇತೃತ್ವವನ್ನು ಶ್ರೀನಿವಾಸ ವಿಠಲ್ ಅಮ್ಮಳಜರಿ ವಹಿಸಿ ಮಾತನಾಡಿದ್ದರು. ಮೊನ್ನೆ ದಿನ ಆಗಿರ್ತಕ್ಕಂಥ ಒಂದು ಆಕಸ್ಮಿಕ ರಸ್ತೆ ಅಪಘಾತದಲ್ಲಿ ನಮ್ಮ ತಂದೆಯವರು ಸುರಕ್ಷಿತವಾಗಿ ಆರೋಗ್ಯವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿವಸ ಸಂಕ್ರಾಂತಿ ಗ್ರಾಮದ ಎಲ್ಲ ನಮ್ಮ ಹಿತೈಷಿಗಳು, ಎಲ್ಲ ನಮ್ಮ ಅಭಿಮಾನಿ ಕಾರ್ಯಕರ್ತರು ಹರುಗೇರಿಯ ಕಾಳಿಕಾ ದೇವಸ್ಥಾನದಲ್ಲಿ ಮಹಾಮೃತ್ಯುಂಜಯ ಹೋಮವನ್ನು ಆಯೋಜನೆ ಮಾಡಿ ನಮ್ಮ ತಂದೆಯವರ ಆರೋಗ್ಯಕ್ಕಾಗಿ ಸುಮಾರು 5 ಗಂಟೆಗಳ ಕಾಲ ಹೋಮವನ್ನು ಮಾಡಿ ಆ ತಾಯಿಗೆ ಪೂಜೆಯನ್ನು ಸಮರ್ಪಣೆ ಮಾಡಿ ಅವರ ಆರೋಗ್ಯಕ್ಕಾಗಿ ಭಗವಂತನಿಗೆ ಪ್ರಾರ್ಥನೆಯನ್ನು ಮಾಡಿ ಇವತ್ತು ಒಂದು ವಿಶಿಷ್ಟವಾಗಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಪವಿತ್ರವಾದ ಪೂಜೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಸಂದರ್ಭದಲ್ಲಿ ಸಮಸ್ತ ಸಂಕ್ರಾಂತಿ ಗ್ರಾಮದ ಎಲ್ಲ ಗುರು ಹಿರಿಯರಿಗೆ, ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಪರಮ ಪೂಜೆಗಳಿಗೆ, ನಮ್ಮ ಕುಟುಂಬದ ಪರವಾಗಿ ತುಂಬ ಹೃದಯದ ಅಭಿನಂದನೆ ಸಂದರ್ಭ ಹೇಳಿಕ್ಕೆ ಬಯಸ್ತೀವಿ. ಬಹುಶಃ ಯಾವ ಜನ್ಮದ ಋಣಾನು ಗೊತ್ತಿಲ್ಲ, ಅದನ್ನೇ ಕ್ಷೇತ್ರದ ಜನ ನಮ್ಮ ತಂದೆಯವ್ರ ಮೇಲೆ ಇಟ್ಟಿರ್ತಕ್ಕಂಥ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ ಬಹುಶಃ ನಾವು ಯಾವುದೇ ಜನ್ಮದಲ್ಲಿ ಅವರ ಸೇವೆ ಮಾಡಿರೂ ಕೂಡ ತೀರ್ಸೋಕ್ಕಾಗದಿಲ್ಲ. ನಾವು ಅದನ್ನೇ ಸಂದರ್ಭ ಹೇಳಿಕ್ಕೆ ಬಯಸ್ತೇನೆ. ಬಹುಶಃ ಎಲ್ಲ ಕ್ಷೇತ್ರದ ಗುರು ಹಿರಿಯರ ಮತ್ತು ಎಲ್ಲ ಮಹಾತ್ಮರ, ನಮ್ಮ ಪಕ್ಷದ ಅಭಿಮಾನಿ ಕಾರ್ಯಕರ್ತರು, ಅವರ ಅಭಿಮಾನಿಗಳ ಆಶೀರ್ವಾದದಿಂದ ಇವತ್ತು ಆರೋಗ್ಯವಾಗಿದ್ದಾರೆ. ಅವರೆಲ್ಲರ ಅಭಿಮಾನ ಆಶೀರ್ವಾದಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ ಅನ್ನೋ ಮಾತನೇ ಸಂದರ್ಭದಲ್ಲಿ ಹೇಳಿ, ಬಹುಶಃ ಅವರೆಲ್ಲರ ಪ್ರೀತಿ ಅಭಿಮಾನಕ್ಕೆ ನಾವು ಏನು ಕೊಟ್ಟರು ಕೂಡ ಕಡಿಮೆ ಅಂತ ಸಂದರ್ಭದಲ್ಲಿ ಹೇಳಿ ಅವರ ಅಭಿಮಾನಕ್ಕೆ ನಾವು ಯಾವತ್ತೂ ಋಣಿಯಾಗಿರ್ತೀವಿ ಅಂತ ತಮ್ಮ ಮಾಧ್ಯಮಗಳ ಮುಖಾಂತರ ಅವ್ರು ತಿಳಿಸ್ಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ರಂಗಪ್ಪ ಬುದ್ದೀನಿ, ಪ್ರಕಾಶ್ ಬಿರಾದಾರ್, ರವಿ ಪರಡ್ಡಿ ಮತ್ತು ಶಂಕರ್ ಬುದ್ದೀನಿ ಸೇರಿದಂತೆ ಇನ್ನಿತರರು ಇದೇ ವೇಳೆ ಉಪಸ್ಥಿತರಿದ್ದರು.